हे फ्रेंड्स वेलकम बैक इवत्तु नम्म ई वीडियोदल्लि नानु आर्डिनो कंट्रोल्ड हाईआर होम ऑटोमेशन सिस्टम अन्नु माड तोरिस्तीनि नोडि फ्रेंड्स इल्लि आन बटन प्रेस माडिद तक्षण नम्म बल्ब आन आयितु आफ् बटन प्रेस माडिद तक्षण आफ् आयितु नोडि बटन लाइट आफ् आगुत्ते आन आगुत्ते नीवु निम्म मनेयल्लि ನಿಮ್ಮ ರಿಮೋಟ್ ಟಿ ವಿ ರಿಮೋಟನ ಮೂಲಕನೇ ನೀವು ಹೋಮ್ ಆಟೋಮೇಷನ್ ಸಿಸ್ಟಮನ್ನು ಈಸಿಯಾಗಿ ಆರ್ಡಿನೋನ ಮೂಲಕ ಮಾಡ್ಬೋದು. ನೋಡಿ ಕಾಣ್ತಿದೆಯಲ್ಲ. ಸೊ ಈ ಪ್ರಾಜೆಕ್ಟ್ನ ಮಾಡೋದಕ್ಕೆ ಇಲ್ಲಿ ನಾನು ಆರ್ಡಿನೋ ಯುನೋ ಬೋರ್ಡನ್ನು ಯೂಸ್ ಮಾಡ್ತಾಯಿದ್ದೀನಿ, ಮತ್ತು ಒಂದು ಸಿಂಗಲ್ ಚಾನಲ್ನ ರಿಲೇ ಮಾಡ್ಯೂಲ್ ಬೇಕಾಗುತ್ತೆ ಇಲ್ಲಿ 5 ವಾಟ್ಸ್ದು, ಮತ್ತು ಒಂದು ಐ ಆರ್ ಟಿ ಎಸ್ ಒ ಪಿ ರಿಸೀವರ್ ಬೇಕಾಗುತ್ತೆ ಫ್ರೆಂಡ್ಸ್. ಇದು ನೋಡಿ, ಇದು 3-ಪಿನ್ನ ಐ ಆರ್ ರಿಸೀವರ್ ಇದು. ಮತ್ತು ಇಲ್ಲಿ ಸಮ್ ಜಂಪರ್ ಕೇಬಲ್ಸ್ ಬೇಕಾಗುತ್ತೆ ನೋಡಿ. ಮತ್ತು ನಿಮಗೆ ಇಲ್ಲಿ ಒಂದು ರಿಮೋಟ್ ಬೇಕಾಗುತ್ತೆ, ಹಳೆ ರಿಮೋಟು. ನೀವು ಯಾವ ರಿಮೋಟ್ ಬೇಕಾದ್ರೆ ಯೂಸ್ ಮಾಡ್ಬೋದು, ನಿಮ್ಮ ಟಿ ವಿ ರಿಮೋಟ್ ಅಥವಾ ವೇಸ್ಟ್ ಹಳೆ ರಿಮೋಟ್ ಇದ್ರೂ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಒಂದು 2 ಬಟನ್ಸ್ನ ಒಂದು ಫ್ಯಾನ್ ರಿಮೋಟನ್ನು, ಹಳೆ ಫ್ಯಾನ್ ರಿಮೋಟನ್ನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ, ಈ ಥರ ಚಿಕ್ಕದು. ಸೊ ಮೊದಲು ನಾವಿಲ್ಲಿ ಆರ್ಡಿನೋ ಯುನೋ ಬೋರ್ಡನ್ನು ತಗೊಂಡು ಆರ್ಡಿನೋ ಯುನೋ ಬೋರ್ಡ್ಗೆ ಕೋಡನ್ನು ಅಪ್ಲೋಡ್ ಮಾಡೋಣ. ಕೋಡ್ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ವೆಬ್ಸೈಟ್ನಲ್ಲಿ ಸಿಗುತ್ತೆ, ನೀವು ಅಲ್ಲಿಂದ ತೊಗೊಂಡು ಸೇಮ್ ಆ್ಯಸ್ ಇಟ್ ಈಸ್ ಯೂಸ್ ಮಾಡ್ಕೊಬೋದು. ಏನಂದರೆ ನೀವು ಇಲ್ಲಿ ಐ ಆರ್ ಕೋಡನ್ನು, ಹೆಕ್ಸಾಡೆಸಿಮಲ್ ಕೋಡನ್ನು ನೀವು ಫೈಂಡ್ ಮಾಡಿ ನಿಮ್ಮ ರಿಮೋಟ್ಗೆ ಏನು ಐ ಆರ್ ರಿಸೀವರ್ ಕೋಡ್ ಬರುತ್ತೋ ನೀವು ಅದನ್ನು ಇಲ್ಲಿ ಹಾಕ್ಬೇಕಾಗುತ್ತೆ ಕೋಡಲ್ಲಿ. ಸೊ ಫಸ್ಟ್ ನಾನು ಇಲ್ಲಿ ಕೋಡ್ ಅಪ್ಲೋಡ್ ಮಾಡಿ ತೋರಿಸ್ತೀನಿ ನೋಡಿ. ಒನ್ಸ್ ನಿಮಗೆ ಇಲ್ಲಿ ಕೋಡ್ ಅನ್ನೋದು ಅಪ್ಲೋಡ್ ಆದಮೇಲೆ ನಾವಿಲ್ಲಿ ಕನೆಕ್ಷನ್ಸನ್ನು ಸ್ಟಾರ್ಟ್ ಮಾಡೋಣ. ನಿಮಗೆ ಕನೆಕ್ಷನ್ ಡಯಾಗ್ರಾಮ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಡುತ್ತೀನಿ, ನೀವು ನೋಡಿ ಅಲ್ಲಿಂದ ಸೇಮ್ ಆ್ಯಸ್ ಇಟ್ ಈಸ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್ ಇಲ್ಲಿ ಕನೆಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ಇದು ಕಾರ್ಡಿನಾಗೆ ಪವರ್ ಸಪ್ಲೈನ ಕೊಟ್ಟು ಟೆಸ್ಟ್ ಮಾಡಿ ನೋಡೋಣ ತೋಣ. ಸೊ ನಾನು ಫಸ್ಟ್ ಇಲ್ಲಿಗ ಆರ್ಡಿನೋನ ಪವರ್ ಅಪ್ ಮಾಡ್ತೀನಿ ನೋಡಿ, ಆನ್ ಆಯ್ತಲ್ಲ. ಸೊ ನಾನು ಕೋಡ್ ಅಪ್ಲೋಡ್ ಮಾಡಿದಿರೋದ್ರಿಂದ ನೋಡಿ ಇಲ್ಲಿ ಈಗ ಇಲ್ಲಿ ಆನ್ ಬಟನ್ ಒತ್ತುತ್ತೀನಿ ನೋಡಿ, ನಮ್ಮ ರಿಲೇ ಅನ್ನೋದು ಆನ್ ಆಯಿತು. ಆಫ್ ಬಟನ್ ಒತ್ತುತ್ತೀನಿ, ರಿಲೇ ಆಫ್ ಆಯಿತು ನೋಡಿ, ಕಾಣ್ತಿದೆಯಲ್ಲ. ನೋಡಿ ಈ ಥರ ವರ್ಕ್ ಆಗ್ತಿದೆ ಅಲ್ವಾ. ಸೊ ಈಗ ನಾನಿಲ್ಲಿ ಎಕ್ಸ್ಟರ್ನಲ್ ಬಲ್ಪನ್ನು ಕನೆಕ್ಟ್ ಮಾಡಿ ತೋರಿಸ್ತೀನಿ, ಎ ಸಿ ಲೋಡನ್ನು ನಾವು ಹೆಂಗೆ ಕಂಟ್ರೋಲ್ ಮಾಡ್ಬೋದು ಅಂತ ತೋರಿಸ್ತೀನಿ.
ಸೊ ಅದಕ್ಕೆ ನೀವು ಇಲ್ಲಿ ಫಸ್ಟ್ ಒಂದು ಬಲ್ಬ್ ಹೋಲ್ಡರನ್ನು ತೊಗೊಳ್ಳಿ. ಈ ಥರ ನಾನು ಬಲ್ಬ್ ಹೋಲ್ಡರ್ ಕನೆಕ್ಷನ್ಸ್ ಎಲ್ಲ ಮಾಡಿದ್ದೀನಿ. ಸೊ ಮತ್ತೆ ಒಂದು ಚಿಕ್ಕ ಬಲ್ಬನ್ನು ಯೂಸ್ ಮಾಡ್ಬೋದು ಇಲ್ಲಿ. ಸೊ ಫಸ್ಟ್ ನಾನು ಈ ಬಲ್ಬನ್ನು ಇಲ್ಲಿ ಕನೆಕ್ಟ್ ಮಾಡಿ ಈ ಎರಡು ವೈರ್ಗಳನ್ನು ನಾನು ಕನೆಕ್ಟ್ ಮಾಡ್ತೀನಿ. ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದಾದರೆ ಯಾರ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋರ ಹತ್ರ ನೀವು ಹೆಲ್ಪ್ ತೊಗೊಂಡು ಮಾಡಿ. ಇದು ನಿಮ್ಮ ರಿಸ್ಕ್ ಮೇಲೆ ಮಾಡಬೇಕು ನೀವು ಎ ಸಿ ಕನೆಕ್ಷನ್ಸನ್ನು. ಸೊ ಈಗ ನಾನು ಇಲ್ಲಿ ನಮ್ಮ ಬಲ್ಪನ್ನು ಕನೆಕ್ಟ್ ಮಾಡಿದ್ದೀನಿ. ಬಲ್ಪನ್ನು ಈಗ ನಮ್ಮ 220 ಎ ಸಿ ಸಾಕೆಟ್ ಜೊತೆ ಕನೆಕ್ಟ್ ಮಾಡಿ ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ಬಲ್ಪನ್ನು ಕನೆಕ್ಟ್ ಮಾಡಿದ್ದೀನಿ. ಸೊ ಇದು ನೋಡಿ, ಈಗ ಆನ್ ಬಟನ್ ಹೊತ್ತೀನಿ. ನೋಡಿ ಬಲ್ಪ್ ಆನ್ ಆಯಿತು, ಆಫ್ ಬಟನ್ ಹೊತ್ತಿದೆ, ಬಲ್ಪ್ ಆಫ್ ಆಯ್ತು. ನೋಡಿ ನೋಡಿ, ಸೊ ಇದೇ ಥರ ನಾವು ಇಲ್ಲಿ ಅಪ್ ಟು 4 ಚಾನಲ್ ರಿಲೇಯನ್ನು ಯೂಸ್ ಮಾಡಿಕೊಂಡು 4 ಡಿವೈಸಸ್ಸನ್ನು ಕಂಟ್ರೋಲ್ ಮಾಡ್ಬೋದು. ನಿಮ್ಮ ಟಿ ವಿ ರಿಮೋಟನ್ನು ನೀವು ಯೂಸ್ ಮಾಡಿಕೊಂಡು ನಿಮ್ಮ ಮನೆಯ ಹೋಮ್ ಆಟೋಮೇಷನ್ ಸಹ ಮಾಡ್ಬೋದು. ನೋಡಿ ಇಲ್ಲಿ ನಿಮ್ಮ ಟಿ ವಿಯಲ್ಲಿ ವೇಸ್ಟ್ ಬಟನ್ಸ್ ಇರುತ್ತಲ್ಲ, ಅಂದರೆ ಯೂಸ್ ಮಾಡಿದ ಬಟನ್ಸು, ಅದರ ಹೆಕ್ಸಾಡೆಸಿಮಲ್ ಕೋಡನ್ನು ನಾವು ಆರ್ಡಿನೋ ಮೂಲಕ ಡಿಕೋಡ್ ಮಾಡಿ ಈ ಕೋಡಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಅದೇ ರಿಮೋಟ್ಗೆ ವರ್ಕ್ ಆಗುತ್ತೆ. ನೋಡಿ ಈ ಥರ ಆನ್ ಮಾಡಿದೆ, ಆನ್ ಆಯಿತು, ಆಫ್ ಆಯಿತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್. ಡು ಸಬ್ಸ್ಕ್ರೈಬ್ ಅಂಡ್ ಪ್ರೆಸ್ ಬೆಲ್ ಐಕಾನ್ ಟು ಗೆಟ್ ಇನ್ಸ್ಟಂಟ್ ನೋಟಿಫಿಕೇಶನ್ ಫಾರ್ ಮೋರ್ ವಿಡಿಯೋಸ್.